ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳು 1883 ಮಾರ್ಚ್ 23ರಂದು ಮಂಗಳೂರು ಮೂಲದ ತಿಮ್ಮಪ್ಪ ಪೈ ಮತ್ತು ದೇವಕಿಯಮ್ಮನವರ ಮಗನಾಗಿ ಕಾಸರಗೋಡು ತಾಲೂಕಿನ ಮಂಜೇಶ್ವರದಲ್ಲಿ ಗೋವಿಂದ ಪೈ ಜನಿಸಿದರು. ವಿಶೇಷವೆಂದರೆ ಖ್ಯಾತ ನವೋದಯ ಸಾಹಿತ್ಯದ ಆಚಾರ್ಯ ಪುರುಷರಾಗಿದ್ದ ಪಂಜೆ ಮಂಗೇಶರಾಯರು ಇವರಿಗೆ ಕನ್ನಡದ ಅಧ್ಯಾಪಕರಾಗಿದ್ದರೆ, ನಂತರ ಮದರಾಸಿನಲ್ಲಿ ಉನ್ನತ ಶಿಕ್ಷಣ ಪಡೆಯುವಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಸಹಪಾಠಿಯಾಗಿದ್ದರು. ಅವರ ಮನೆಯ ಮಾತೃಭಾಷೆ ಕೊಂಕಣಿ, ಅಕ್ಕಪಕ್ಕ ತುಳು, ಓದಿದ್ದು ಮತ್ತು ಸಾಹಿತ್ಯ ರಚನೆ ಮಾಡಿದ್ದು ಕನ್ನಡ ಭಾಷೆಯಲ್ಲಿ, ಉನ್ನತ ಶಿಕ್ಷಣ ಪಡೆದದ್ದು ಇಂಗ್ಲಿಷಿನಲ್ಲಿ, ಜೊತೆಗೆ ಮಲಯಾಳಂ ಮತ್ತು ತಮಿಳು ಭಾಷೆ ಅವರಿಗೆ ಕರಗತವಾಗಿತ್ತು. ಅತ್ಯುತ್ತಮ ಸಾಹಿತ್ಯ ಸವಿಯಲು ಆಸಕ್ತಿಯಿಂದ ದೇಸಿ ಭಾಷೆಗಳಾದ ಸಂಸ್ಕೃತ, ಪಾಲಿ, ಬಂಗಾಳಿ, ಮರಾಠಿ, ಗುಜರಾತಿ ಭಾಷೆಗಳನ್ನು ಕಲಿತರೆ ಕಾಲೇಜಿನಲ್ಲಿ ಲ್ಯಾಟಿನ್, ಫ್ರೆಂಚ್, ಜರ್ಮನ್, ಗ್ರೀಕ್ ಮುಂತಾದ ಸುಮಾರು 25 ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದು ಬಹುಭಾಷಾ ಕೋವಿದರೆನಿಸಿಕೊಂಡಿದ್ದರು. ಇಂದು ಕೇರಳ ರಾಜ್ಯದ ಭಾಗವಾಗಿರುವ ಕಾಸರಗೋಡು ಜಿಲ್ಲೆ ಭಾಷಾಧಾರಿತ ಪ್ರಾಂತ್ಯ ವಿಂಗಡನೆಗೂ ಮೊದಲು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿತ್ತು. ಆದರೆ 1956 ನವೆಂಬರ್ 1ರಂದು ಕರ್ನಾಟಕದ ಏಕೀಕರಣವಾದಾಗ ಗೋವಿಂದ ಪೈ ಅವರಿಗೆ ತುಂಬಾ ಬೇಸರವಾಗುವಂತಹ ಘಟನೆ ನಡೆದು ಹೋಯಿತು. ಅದೇನೆಂದರೆ ಕರ್ನಾಟಕದ ಕಾಸರಗೋಡು ಕೇರಳಕ್ಕೆ ಸೇರಿಹೋಯಿತು, ಜತೆಗೆ ಮಂಜೇಶ್ವರ ಕೂಡ. ಈ ಸುದ್ದಿ ತಿಳಿದ ಗೋವಿಂದ ಪೈ ಅವರು ಗಳಗಳನೆ ಅತ್ತೆ ಬಿಟ್ಟರಂತೆ. ನಂತರ ನವೆಂಬರ್ 1ನೇ ತಾರೀಕು ನನ್ನ ಪಾಲಿಗೆ ಶ್ರಾದ್ದದ ದಿನ, ಯಾಕೆಂದರೆ ಅವತ್ತು ನನ್ನ ಕನ್ನಡ ನಾಡಿಗೆ ಅನ್ಯಾಯವಾಗಿದೆ, ಅವಮಾನ ಮಾಡಲಾಗಿದೆ, ಕನ್ನಡಮ್ಮನ ಮನೆಯ ಒಂದು ಭಾಗವನ್ನೇ ಕತ್ತರಿಸಿ ಬೇರೆಯವರಿಗೆ ಕೊಟ್ಟರೆ ಅದನ್ನು ಸಹಿಸುವುದು ಹೇಗೆ ಎಂದಿದ್ದರು. ಅವರು ಮುಂದುವರೆದು, ನಾನು ಹುಟ್ಟಿದ್ದು ಕನ್ನಡ ನಾಡಿಗೆ ಸೇರಿದ್ದ ಮಂಜೇಶ್ವರದಲ್ಲಿ, ಆದರೆ ಈಗ ಮಂಜೇಶ್ವರ ಕೇರಳಕ್ಕೆ ಸೇರಿ ಹೋಗಿದೆ. ನಾನು ಕನ್ನಡ ನೆಲದಲ್ಲೇ ಅಂದರೆ ಮಂಗಳೂರಿನಲ್ಲೇ ಸಾಯಲು ಇಷ್ಟಪಡುತ್ತೇನೆ ಎಂದಿದ್ದರು. ಮುಂದೆ 1963ರಲ್ಲಿ ಅವರು ಕೊನೆಯುಸಿರೆಳೆದದ್ದು ಮಂಗಳೂರಿನ ಬಂಧುಗಳ ಮನೆಯಲ್ಲೇ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ಎಂಬ ಅವರ ಹಾಡು ನಿರಂತರವಾಗಿ ಕನ್ನಡಿಗರ ತನು ಮನಗಳಲ್ಲಿ ಮಾರ್ದನಿಸುತ್ತಿದೆ.